ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ, 30 Minutes 30 News ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕೊರೋನಾ ಸೇರಿದಂತೆ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ನೋಡೋಣ. ಕರ್ನಾಟಕದಲ್ಲಿ ಕೊರೋನಾ ಮಹಾಸ್ಫೋಟವಾಗಿದೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 1267 ಸೋಂಕಿತರು ದಾಖಲಾಗಿದ್ದಾರೆ. ಇದು ಈವರೆಗಿನ ದಾಖಲೆಯ ಲೆಕ್ಕ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 13190 ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 5472 ಸಕ್ರಿಯ ಕೊರೋನಾ ಕೇಸ್ಗಳಿವೆ. ನಿನ್ನೆ 220 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಮನೆ ಸೇರಿದ್ದಾರೆ. ಇದುವರೆಗೂ ರಾಜ್ಯದಲ್ಲಿ 7507 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ರಾಜ್ಯದಲ್ಲಿ ನಿನ್ನೆ 16 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ 4, ದಕ್ಷಿಣ ಕನ್ನಡದಲ್ಲಿ 3, ತುಮಕೂರಿನಲ್ಲಿ 2, ಬಾಗಲಕೋಟೆಯಲ್ಲಿ 2, ತುಮಕೂರು, ಹಾಸನ, ಮೈಸೂರು, ಕಲಬುರಗಿ, ಬಳ್ಳಾರಿಯಲ್ಲಿ ತಲಾ ಒಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 207 ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಒಂದೇ ದಿನ 783 ಕೊರೋನಾ ಸೋಂಕಿತರು ದಾಖಲಾಗಿದ್ದಾರೆ. ಈ ಮೂಲಕ ಸೋಂಕಿತರ ಸಂಖ್ಯೆ 3314 ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಸದ್ಯ 2692 ಆಕ್ಟಿವ್ ಕೊರೋನಾ ಪ್ರಕರಣಗಳಿವೆ. ನಿನ್ನೆ ಬೆಂಗಳೂರಲ್ಲಿ ಯಾರೂ ಕೂಡ ಡಿಸ್ಚಾರ್ಜ್ ಆಗಿಲ್ಲ. ಬೆಂಗಳೂರಲ್ಲಿ ಒಟ್ಟು 533 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಇದುವರೆಗೂ ಬೆಂಗಳೂರಲ್ಲಿ 88 ಮಂದಿ ಸಾವನ್ನಪ್ಪಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ 596 ಕೇಸ್ಗಳು ದಾಖಲಾಗಿದ್ದವು. ಇನ್ನು ದಕ್ಷಿಣ ಕನ್ನಡದಲ್ಲಿ ನಿನ್ನೆ ಬರೋಬ್ಬರಿ 97 ಕೇಸ್ಗಳು ದಾಖಲಾಗಿವೆ. ಈ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 665 ಏರಿಕೆಯಾಗಿದೆ. ನಿನ್ನೆ ಜಿಲ್ಲೆಯಲ್ಲಿ 6 ಮಂದಿ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದು ಸದ್ಯ ಜಿಲ್ಲೆಯಲ್ಲಿ 272 ಆಕ್ಟಿವ್ ಕೊರೋನಾ ಕೇಸ್ಗಳಿವೆ. ಇನ್ನು ಜಿಲ್ಲೆಯಲ್ಲಿ ಈವರೆಗೂ 380 ಮಂದಿ ಗುಣಮುಖರಾಗಿ ಮನೆ ಸೇರಿದ್ದಾರೆ. ಮಂಗಳೂರಿನಲ್ಲಿ ಇದುವರೆಗೂ 11 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ನಿನ್ನೆ ಉಡುಪಿ ಜಿಲ್ಲೆಯಲ್ಲೂ ಕೊರೋನಾ ಮಹಾಸ್ಫೋಟ ಆಗಿದೆ. ನಿನ್ನೆ ಒಂದೇ ದಿನ ಉಡುಪಿಯಲ್ಲಿ 40 ಮಂದಿ ಸೋಂಕಿತರು ಪತ್ತೆಯಾಗಿದ್ದಾರೆ. ಜಿಲ್ಲೆಯ ಒಟ್ಟು ಸೋಂಕಿತರ ಸಂಖ್ಯೆ 1179 ಏರಿಕೆಯಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ನಿನ್ನೆ ಕೊರೋನಾ ರಣಕೇಕೆಯನ್ನು ಹಾಕಿದೆ. ಜಿಲ್ಲೆಯಲ್ಲಿ ನಿನ್ನೆ ಹೊಸದಾಗಿ 71 ಕೇಸ್ಗಳು ದಾಖಲಾಗಿದ್ದು ಇದುವರೆಗೂ ಒಟ್ಟು ಸೋಂಕಿತರ ಸಂಖ್ಯೆ 697 ಏರಿಕೆಯಾಗಿದೆ. ಬಳ್ಳಾರಿಯಲ್ಲಿ ನಿನ್ನೆ 21 ಮಂದಿ ಡಿಸ್ಚಾರ್ಜ್ ಆಗಿದ್ದು ಸದ್ಯ ಜಿಲ್ಲೆಯಲ್ಲಿ 373 ಆಕ್ಟಿವ್ ಕೇಸ್ಗಳಿವೆ. ಇದುವರೆಗೂ ಬಳ್ಳಾರಿಯಲ್ಲಿ 313 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ಬಳ್ಳಾರಿಯಲ್ಲಿ ಕೊರೋನಾಗೆ 11 ಮಂದಿ ಸಾವನ್ನಪ್ಪಿದ್ದಾರೆ. ಇವತ್ತು ಎಸ್ಎಸ್ಎಲ್ಸಿ ಮಕ್ಕಳಿಗೆ ವಿಜ್ಞಾನ ಪರೀಕ್ಷೆ ಇದೆ. ರಾಜ್ಯದಾದ್ಯಂತ 25 ವಿದ್ಯಾರ್ಥಿಗಳಿಗೆ ಕೋವಿಡ್ ಸೋಂಕು ತಗುಲಿರೋದ್ರಿಂದ ಅತಿ ಕಠಿಣವಾಗಿ ಎಚ್ಚರವನ್ನು ವಹಿಸಲಾಗಿದೆ. ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಮಾರ್ಗದರ್ಶನ ಮೇಲೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಸೋಂಕಿತ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೆದಿದ್ರು. ಆ ಕೊಠಡಿಯಲ್ಲಿ ಇದ್ದವರಿಗೆ ತಪಾಸಣೆ ವೇಳೆ ಯಾವುದೇ ಕೋವಿಡ್ ಬಂದಿಲ್ಲ. ಹೀಗಾಗಿ 18 ವಿದ್ಯಾರ್ಥಿಗಳಿಗೆ ಮುಂದೆಯೂ ಈಗ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಉಡುಪಿಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗೆ ಕೊರೋನಾ ಸೋಂಕು ತಗುಲಿದೆ. 2 ಪರೀಕ್ಷೆಗಳನ್ನು ಬರೆದಿರುವಂತಹ ವಿದ್ಯಾರ್ಥಿನಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ವಿದ್ಯಾರ್ಥಿನಿ ತಂದೆಗೆ ಶನಿವಾರ ಕೊರೋನಾ ದೃಢವಾಗಿತ್ತು. ವಿದ್ಯಾರ್ಥಿನಿಯನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಸೋಂಕಿರೋದು ಗೊತ್ತಾಗಿದೆ. ವಿದ್ಯಾರ್ಥಿನಿಗೆ ಮುಂದಿನ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ನೀಡಲಾಗಿಲ್ಲ. ಇನ್ನು ಬಳ್ಳಾರಿಯ ಕಪ್ಪಗಲ್ಲು ಗ್ರಾಮದ ವಿದ್ಯಾರ್ಥಿಗೂ ಸೋಂಕು ತಗುಲಿದೆ. ಹೀಗಾಗಿ ಸೋಂಕಿತ ವಿದ್ಯಾರ್ಥಿ ಜೊತೆ ಪರೀಕ್ಷೆ ಬರೆದಂತ ಉಳಿದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕಿಗೂ ಕೊರೋನಾ ಮಹಾಮಾರಿ ವಕ್ಕರಿಸಿದೆ. ಜೂನ್ 25 ಹಾಗೆಯೇ 27ರಂದು ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದ ಮಹಿಳೆಗೆ ಕೊರೋನಾ ಸೋಂಕು ತಗುಲಿದೆ. ಬಾಗಲಕೋಟೆಯ ನವನಗರದ ಸೆಕ್ಟರ್ 43ರಲ್ಲಿನ ಆರ್ಎಂಎಸ್ಎ ಶಾಲೆಯಲ್ಲಿ ಮೇಲ್ವಿಚಾರಕಿಯಾಗಿ ಶಿಕ್ಷಕಿ ಕೆಲಸ ಮಾಡಿದ್ರು. ಬಾದಾಮಿ ತಾಲೂಕಿನ ಉಗಲವಾಟ ಪ್ರೌಢಶಾಲೆಯ ಶಿಕ್ಷಕಿಗೆ ಕೊರೋನಾ ಸೋಂಕು ತಗುಲಿದೆ ಅಂತ ಡಿಡಿಪಿಐ ಶ್ರೀಶೈಲ ಬಿರಾದಾರ ನ್ಯೂಸ್ 18ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದ ಪಕ್ಕದಲ್ಲಿಯೇ ಕೊರೋನಾ ಪತ್ತೆಯಾಗಿದೆ. ವಿದ್ಯಾಜ್ಯೋತಿ ಶಾಲೆಯ ಪರೀಕ್ಷಾ ಕೇಂದ್ರದ ಬಳಿಯಲ್ಲಿ ಕೊರೋನಾ ಪತ್ತೆಯಾಗಿದ್ದು ಮಕ್ಕಳು ಹಾಗೂ ಪೋಷಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಪೇಪರ್ ಪ್ರಿಂಟಿಂಗ್ ಕೆಲಸ ಮಾಡುತ್ತಿದ್ದಂತ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಇಬ್ಬರು ಸೋಂಕಿತರನ್ನು ಆಸ್ಪತ್ರೆಗೆ ಕಳುಹಿಸಿ ಮನೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಸೋಂಕು ಖಚಿತವಾದರೂ ಇವತ್ತು ಪರೀಕ್ಷೆ ಇದ್ರೂ ಸೀಲ್ ಡೌನ್ ಏರಿಯಾ ಸುತ್ತು ಬಿಬಿಎಂಪಿ ಸ್ಯಾನಿಟೈಸ್ ಮಾಡಿಲ್ಲ. ಬಿಬಿಎಂಪಿ ಸಿಬ್ಬಂದಿಗೆ ಕರೆ ಮಾಡಿದ್ರೆ ಸ್ಯಾನಿಟೈಸ್ ಮಾಡ್ತೀವಿ ಅಂತ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಸೀಲ್ ಡೌನ್ ಆಗಿದೆ. ಹಾನಗಲ್ನ 3 ಆಶಾ ಕಾರ್ಯಕರ್ತೆಯರಲ್ಲಿ ಸೋಂಕು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ನಗರದ ಕಲ್ಲಕ್ಕಲ, ಕಮಾಟಗೇರಿ, ಇಂದಿರಾನಗರ ಸೀಲ್ ಡೌನ್ ಮಾಡಲಾಗಿದ್ದು ಸೋಂಕಿತರ ಪ್ರದೇಶಗಳಿಗೆ ಸಂಪರ್ಕಿಸುವಂತಹ ರಸ್ತೆಗಳು ಕೂಡ ಬಂದ್ ಮಾಡಲಾಗಿದೆ. ಹೀಗಾಗಿ ಬಹುತೇಕ ಹಾನಗಲ್ ಪಟ್ಟಣ ಸೀಲ್ ಡೌನ್ ಆದಂತಾಗಿದೆ.
ಒಂದರಿಂದ ಹತ್ತನೇ ತರಗತಿವರೆಗೆ ಆನ್ಲೈನ್ ಕ್ಲಾಸ್ಗೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಎಲ್ಕೆಜಿ ಹಾಗೆಯೇ ಯುಕೆಜಿ ಪಾಲಕರೊಂದಿಗೆ 30 ನಿಮಿಷಗಳಿಗೆ ಮೀರದಂತೆ ವಾರಕ್ಕೆ ಒಂದಿನ ಆನ್ಲೈನ್ ಕ್ಲಾಸ್ ಮಾರ್ಗದರ್ಶನ ನೀಡಲು ಅನುಮತಿಯನ್ನು ನೀಡಲಾಗಿದೆ. ಒಂದರಿಂದ ಐದನೇ ತರಗತಿವರೆಗೆ 30-45 ನಿಮಿಷದ ಎರಡು ಅವಧಿ ಮೀರದಂತೆ ಎರಡು ದಿನಕ್ಕೊಮ್ಮೆ ಗರಿಷ್ಠ 3 ದಿನ ಸಿಂಕ್ರನೈಸ್ ವಿಧಾನದಲ್ಲಿ ಆನ್ಲೈನ್ ಕ್ಲಾಸ್ಗೆ ಅನುಮತಿಯನ್ನು ನೀಡಲಾಗಿದೆ. 6-8 ತರಗತಿವರೆಗೆ 30-45 ನಿಮಿಷಗಳ ಎರಡು ಅವಧಿಗಳಿಗೆ ಮೀರದಂತೆ ವಾರದಲ್ಲಿ 5 ದಿನ ಸಿಂಕ್ರನೈಸ್ ವಿಧಾನದಲ್ಲಿ ಆನ್ಲೈನ್ ಕ್ಲಾಸ್ಗೆ ಅನುಮತಿಯನ್ನು ನೀಡಲಾಗಿದೆ. ಇನ್ನು 9-10 ತರಗತಿವರೆಗೆ 30-45 ನಿಮಿಷಗಳ ನಾಲ್ಕು ಅವಧಿಗಳಿಗೆ ಮೀರದಂತೆ ವಾರದಲ್ಲಿ 5 ದಿನ ಸಿಂಕ್ರನೈಸ್ ವಿಧಾನದಲ್ಲಿ ಆನ್ಲೈನ್ ಶಿಕ್ಷಣ ಅನುಮತಿ ನೀಡಿ ಶಿಕ್ಷಣ ಇಲಾಖೆಯ ಸರ್ಕಾರ ಅಧೀನ ಕಾರ್ಯದರ್ಶಿ ಶೇಖರ್ ಆದೇಶವನ್ನು ಹೊರಡಿಸಿದ್ದಾರೆ. ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಹೆಚ್ಚಿನ ಶುಲ್ಕ ವಿಧಿಸುವಂತಿಲ್ಲ ಅಂತ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ. ಕೊರೋನಾದಿಂದಾಗಿ ಆರ್ಥಿಕ ಚಟುವಟಿಕೆ ಸ್ತಬ್ಧವಾಗಿದೆ, ಹೀಗಾಗಿ ಶುಲ್ಕ ಹೆಚ್ಚಳ ಮಾಡದಂತೆ ಶಾಲಾ ಮಕ್ಕಳ ಪೋಷಕರು ಶುಲ್ಕ ಹೆಚ್ಚಳ ಮಾಡಬಾರದು ಅಂತ ಶಿಕ್ಷಣ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸುತ್ತೋಲೆ ಹೊರಡಿಸಿರುವಂತಹ ಶಿಕ್ಷಣ ಇಲಾಖೆ ಬೋಧನಾ ಶುಲ್ಕ ಹೆಚ್ಚು ಮಾಡಬಾರದು ಅಂತ ಸೂಚನೆಯನ್ನು ಕೊಟ್ಟಿದೆ. 2020-21 ಸಾಲಿನಲ್ಲಿ ಬೋಧನಾ ಶುಲ್ಕ ಹೆಚ್ಚು ಮಾಡಬೇಡಿ, ಒಂದು ವೇಳೆ ಹೆಚ್ಚುವರಿ ಶುಲ್ಕ ಸಂಗ್ರಹಿಸಿದ್ರೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಕರ್ನಾಟಕ ಶಿಕ್ಷಣ ಕಾಯ್ದೆ 12(4)(a) ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಶಿಕ್ಷಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಶೇಖರ್ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಕೊರೋನಾ ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗಳು ಇನ್ನೂ ಕೂಡ ರೆಡಿಯಾಗಿಲ್ಲ, ಜೊತೆಗೆ ಸರ್ಕಾರ ನಿಗದಿ ಮಾಡಿರುವಂತಹ ಚಿಕಿತ್ಸಾ ದರಕ್ಕೆ ಈಗ ಖಾಸಗಿಯವರು ಕೂಡ ಒಪ್ತಾ ಇಲ್ಲ. ಹೀಗಾಗಿ ಸಿಎಂ ಬಿಎಸ್ವೈ ಇವತ್ತು ಮಧ್ಯಾಹ್ನ 1:30 ವಿಧಾನಸೌಧದಲ್ಲಿ ಖಾಸಗಿ ಆಸ್ಪತ್ರೆಗಳ ಅಸೋಸಿಯೇಷನ್ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಖಾಸಗಿ ಆಸ್ಪತ್ರೆ ಅಸೋಸಿಯೇಷನ್ ಮತ್ತು ಸಚಿವರು ಹಾಗೆಯೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಆರಂಭಿಸುವುದು ಹಾಗೆಯೇ ದರ ನಿಗದಿ ಪಾಲಿಸುವ ಕುರಿತಂತೆ ಚರ್ಚೆಯನ್ನು ಮಾಡಲಾಗುತ್ತದೆ. ರೋಗ ಲಕ್ಷಣ ಇಲ್ಲದ ಕೊರೋನಾ ಸೋಂಕಿತರನ್ನು ಇರಿಸಿ ಆರೈಕೆ ಮಾಡಲು ಮತ್ತಷ್ಟು ಸ್ಥಳಗಳನ್ನು ಬಿಬಿಎಂಪಿ ಗುರುತಿಸಿದೆ. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 200 ಹಾಸಿಗೆಗಳು, ಜಿಕೆವಿಕೆ ಕೃಷಿ ವಿದ್ಯಾರ್ಥಿ ನಿಲಯದಲ್ಲಿ 600 ಹಾಸಿಗೆಗಳು, ಜಿಕೆವಿಕೆ ತೋಟಗಾರಿಕೆ ವಿದ್ಯಾರ್ಥಿ ನಿಲಯದಲ್ಲಿ 400 ಹಾಸಿಗೆಗಳು, ಹೋಟೆಲ್ ಸಿಟಿ ಸೆಂಟರ್ನಲ್ಲಿ 200 ಹಾಸಿಗೆಗಳು, ಚಾನ್ಸರಿ ಪೆವಿಲಿಯನ್ ಹೋಟೆಲ್ ರೆಸಿಡೆನ್ಸಿ ರಸ್ತೆಯಲ್ಲಿ 200 ಹಾಸಿಗೆಗಳು. ಈ ಎಲ್ಲ ಸಂಸ್ಥೆಗಳಿಗೆ ಕೋವಿಡ್ ರೋಗಿಗಳ ಆರೈಕೆಗೆ ಬೇಕಾದಂತಹ ಸಿದ್ದತೆ ಮಾಡಿಕೊಳ್ಳುವುದಕ್ಕೆ ಬಿಬಿಎಂಪಿ ಸೂಚನೆಯನ್ನು ಕೊಟ್ಟಿದೆ. ಕರ್ನಾಟಕದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. 100-200 ಬರ್ತಾ ಇದ್ದ ಸೋಂಕಿತರ ಲೆಕ್ಕ ಈಗ 1000 ಮೇಲೆ ಬರ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಮತ್ತೆ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಈವರೆಗೂ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಇದ್ದ ರಾತ್ರಿ ಕರ್ಫ್ಯೂವನ್ನು ಇಂದಿನಿಂದ ರಾತ್ರಿ 8ರಿಂದ ಬೆಳಗ್ಗೆ 5 ಗಂಟೆವರೆಗೆ ವಿಸ್ತರಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿ ಮುಂದಿನ ಭಾನುವಾರದಿಂದ ಆಗಸ್ಟ್ 8ರವರೆಗಿನ ಎಲ್ಲಾ ಭಾನುವಾರದಂದು ಸಂಪೂರ್ಣ ಲಾಕ್ಡೌನ್, ಹಾಗೆಯೇ ಜುಲೈ 10ರಿಂದ ಆಗಸ್ಟ್ವರೆಗಿನ ಎಲ್ಲಾ ಶನಿವಾರಗಳಂದು ಸರ್ಕಾರದ ಎಲ್ಲಾ ಕಚೇರಿಗಳಿಗೆ ರಜೆ ನೀಡಿ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ಕೊರೋನಾ ತಡೆಗೆ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ. ಕೊರೋನಾ ಸೋಂಕಿನ ಲಕ್ಷಣ ಕಾಣಿಸಿಕೊಂಡ್ರೆ ಇನ್ಮೇಲೆ ಆಸ್ಪತ್ರೆಗೆ ಹೋಗದೇ ಇರೋ ಟೈಮ್ ಬರಬಹುದು. ಅಂದ್ರೆ ಮನೆಯಲ್ಲೇ ಸ್ವಯಂ ಕೊರೋನಾ ಟೆಸ್ಟ್ ಮಾಡಿಕೊಳ್ಳೋಕೆ ಒಂದು ಕಿಟ್ ಬರಲಿದೆಯಂತೆ. ದೆಹಲಿಯ ಐಐಟಿ ಹಾಗೆಯೇ ರಾಷ್ಟೀಯ ರಾಸಾಯನಿಕ ಲ್ಯಾಬ್ ಇದನ್ನು ಸದ್ಯದಲ್ಲೇ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಅತಿ ಕಡಿಮೆ ಅವಧಿಯಲ್ಲಿ ಈ ಕಿಟ್ನಿಂದ ವರದಿ ಬರುತ್ತಂತೆ. ಅಲ್ಲದೆ ರೇಟ್ ಕೂಡ ಕಡಿಮೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಕಿಟ್ ಸಂಶೋಧನೆಗೆ ಮೈಕ್ರೋಸಾಫ್ಟ್ ಕಂಪನಿಯ ಭಾರತೀಯ ಘಟಕ ನೆರವನ್ನು ಕೊಟ್ಟಿದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಶಂಕರ್ ಸಿಂಗ್ ವಘೇಲಾ ಅವರಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಈ ವಿಚಾರ ತಿಳಿಯುತ್ತಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅಲ್ಲದೆ ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ಹಾರೈಸಿದ್ದಾರೆ. ದೇಶ ಕಾಯುವಂತ ಯೋಧರನ್ನು ಮಾರಕ ಕೊರೋನಾ ವೈರಸ್ ಸೋಂಕು ತಲ್ಲಣಿಸುವಂತೆ ಮಾಡ್ತಾ ಇದೆ. ನಿನ್ನೆ ಒಂದೇ ದಿನ ಮತ್ತೆ 33 ಬಿಎಸ್ಎಫ್ ಯೋಧರಿಗೆ ಸೋಂಕು ಒಕ್ಕರಿಸಿದೆ. ಈ ಮೂಲಕ ದೇಶದಾದ್ಯಂತ ಒಟ್ಟಾರೆ 944 ಬಿಎಸ್ಎಫ್ ಯೋಧರಿಗೆ ಸೋಂಕು ತಗುಲಿದೆ. ಈ ಪೈಕಿ 637 ಮಂದಿ ಯೋಧರು ಗುಣಮುಖರಾಗಿದ್ದು 5 ಮಂದಿ ಯೋಧರು ಸಾವನ್ನಪ್ಪಿದ್ದಾರೆ. ಸದ್ಯ 302 ಸಕ್ರಿಯ ಪ್ರಕರಣಗಳು ಮಾತ್ರ ಇವೆ ಅಂತ ಸೇನಾ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಕೊರೋನಾ ಲಾಕ್ಡೌನ್ ಹೊತ್ತಲ್ಲಿ ದೇಶದ ವಿವಿಧ ನಗರಗಳನ್ನು ತೊರೆದು ಹೋಗಿದ್ದ ವಲಸೆ ಕಾರ್ಮಿಕರು ಮತ್ತೆ ಬರ್ತಾ ಇದ್ದಾರೆ. ಬಿಹಾರ, ಉತ್ತರ ಪ್ರದೇಶ ಹಾಗೆಯೇ ಪಶ್ಚಿಮ ಬಂಗಾಳದಿಂದ
ದೇಶದ ಬೇರೆ ಬೇರೆ ನಗರಗಳಿಗೆ ಹೋಗ್ತಿರುವಂತಹ ರೈಲುಗಳು ಈಗ ಭರ್ತಿಯಾಗಿ ಸಾಗ್ತಾ ಇವೆ. ಉತ್ತರ ಭಾರತದಿಂದ ಬೆಂಗಳೂರು, ಹೈದರಾಬಾದ್, ಮುಂಬೈ ಸೇರಿದಂತೆ ಬೇರೆ ಬೇರೆ ನಗರಗಳಿಗೆ ಸಂಚರಿಸ್ತಾ ಇರುವಂತಹ ರೈಲುಗಳ ಎಲ್ಲ ಆಸನಗಳನ್ನು ಕಾಯ್ದಿರಿಸಲಾಗಿದೆ. ಮುಂದಿನ 15 ದಿನಗಳಲ್ಲಿ ಸಂಚರಿಸಲಿರುವಂತಹ ಯಾವುದೇ ರೈಲಿನಲ್ಲಿ ಆಸನಗಳು ಖಾಲಿ ಇಲ್ಲ ಅಂತ ರೈಲ್ವೆಯ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ. ಸದ್ಯ ಹೆಚ್ಚಿನ ನಗರಗಳಲ್ಲಿ ಲಾಕ್ಡೌನ್ ನಿರ್ಬಂಧಗಳನ್ನು ತೆರವು ಮಾಡಲಾಗಿದೆ. ಹಾಗಾಗಿ ವಲಸೆ ಕಾರ್ಮಿಕರು ನಗರಗಳಿಗೆ ಮರಳುತ್ತಾ ಇದ್ದಾರೆ ಅಂತ ರೈಲ್ವೆ ಅಧಿಕಾರಿಗಳು ಹೇಳಿದ್ದಾರೆ. ಕೋವಿಡ್ ಸ್ಥಿತಿಯನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೈಲುಗಳನ್ನು ಆರಂಭಿಸುವ ಬಗ್ಗೆ ನಿರ್ಧಾರವನ್ನು ಮಾಡಲಾಗುತ್ತೆ ಅಂತ ರೈಲ್ವೆ ಇಲಾಖೆ ತಿಳಿಸಿದೆ. ಚಿತ್ರದುರ್ಗದಲ್ಲಿ 26 ವರ್ಷದ ಆಟೋ ಚಾಲಕನಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಆದರೆ ಸೋಂಕಿತನನ್ನ ಭರಮಸಾಗರದ ಕೋವಿಡ್ ಹೆಲ್ತ್ ಕೇರ್ಗೆ ಶಿಫ್ಟ್ ಮಾಡುವುದಕ್ಕೆ ಜನರು ವಿರೋಧವನ್ನು ವ್ಯಕ್ತಪಡಿಸಿದರು. ಸೋಂಕಿತನನ್ನ ಕರೆತಂದ ಆಂಬ್ಯುಲೆನ್ಸ್ನ ತಡೆದು ಜನರು ಪ್ರತಿಭಟನೆಯನ್ನ ಮಾಡಿದ್ರು. ಈ ವೇಳೆ ಪೊಲೀಸರು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಗ್ರಾಮದ ಮಧ್ಯೆ ಇರುವಂತಹ ಆಸ್ಪತ್ರೆಗೆ ರೋಗಿಯನ್ನು ದಾಖಲಿಸಿದ್ರೆ ತೊಂದರೆ ಆಗುತ್ತೆ ಅಂತ ಜನ ಗಲಾಟೆ ಮಾಡಿದ್ರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಗ್ರಾಮಸ್ಥರನ್ನ ಮನವೊಲಿಸಿ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ಗೆ ದಾಖಲು ಮಾಡಿದ್ರು. ಇನ್ನು ಸೋಂಕಿತ ವ್ಯಕ್ತಿ ಕೊಪ್ಪಳದ ಸಂಬಂಧಿಕರ ಮನೆಗೆ ತೆರಳಿದ್ದ ವೇಳೆ ಸೋಂಕು ಅಟ್ಯಾಕ್ ಆಗಿತ್ತು. ಮೊದಲ ವರದಿಯಲ್ಲಿ ನೆಗೆಟಿವ್, ಎರಡನೇ ವರದಿಯಲ್ಲಿ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿತ್ತು. ಎರಡನೇ ವರದಿ ಬರುವ ಮುನ್ನವೇ ಸೋಂಕಿತ ಚಿತ್ರದುರ್ಗಕ್ಕೆ ಆಗಮಿಸಿ ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದ. ಸದ್ಯ ಸೋಂಕಿತನಿಗೆ ಭರಮಸಾಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜುಲೈ 2ರಿಂದ ಮಂತ್ರಾಲಯದ ಬೃಂದಾವನ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಅಂತ ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠದಿಂದ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಕಳೆದ 90 ದಿನಗಳಿಂದ ಬಾಗಿಲು ಹಾಕಿರುವಂತಹ ಮಠ ಜುಲೈ 2ರಿಂದ ಭಕ್ತರಿಗೆ ಮುಕ್ತವಾಗಲಿದೆ. ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯಲ್ಲಿ ಮಠದಲ್ಲಿ ಭಕ್ತರಿಗೆ ಪ್ರವೇಶ ನೀಡಲಾಗುತ್ತೆ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಜುಲೈ 2ರಿಂದ ಮುಂಜಾನೆ 8ರಿಂದ ಮಧ್ಯಾಹ್ನ 2 ಗಂಟೆ ತನಕ, ಹಾಗೆಯೇ ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗುತ್ತೆ. 10 ವರ್ಷದೊಳಗಿನ ಮಕ್ಕಳು, ಹಾಗೆಯೇ 65 ವರ್ಷ ಮೇಲ್ಪಟ್ಟವರಿಗೆ, ಹಾಗೆಯೇ ಗರ್ಭಿಣಿಯರಿಗೆ ಪ್ರವೇಶ ಇಲ್ಲ ಅಂತ ಮಂತ್ರಾಲಯದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ದೇಶದಲ್ಲಿ ಕೊರೋನಾ ವೈರಸ್ ವಿಸ್ಫೋಟ ಮುಂದುವರೆದಿದೆ. ದಿನನಿತ್ಯ ಸೋಂಕಿತರ ಲೆಕ್ಕ ಏರಿಕೆ ಆಗ್ತಲೇ ಇದೆ. ನಿನ್ನೆ ಕೂಡ ದಾಖಲೆಯ ಮಟ್ಟದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿಯಾಗಿದ್ದು 21,203 ಮಂದಿಗೆ ಸೋಂಕು ಅಟ್ಯಾಕ್ ಆಗಿದೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 541,040 ಏರಿಕೆಯಾಗಿದೆ. ನಿನ್ನೆ 390 ಜನರ ಸಾವಿನೊಂದಿಗೆ ಈವರೆಗೆ ಮೃತಪಟ್ಟವರ ಸಂಖ್ಯೆ 16,478 ಮುಟ್ಟಿದೆ. ಕೊರೋನಾ ಹಾಟ್ಸ್ಪಾಟ್ ಮಹಾರಾಷ್ಟದಲ್ಲಿ ಗರಿಷ್ಠ ಪ್ರಮಾಣದ 5,493 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 164,626 ಮುಟ್ಟಿದೆ. ಸದ್ಯಕ್ಕೆ ಇಡೀ ಜಗತ್ತಿನಲ್ಲಿ ಕೊರೋನಾ ರಣಕೇಕೆ ಕಡಿಮೆಯಾಗೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ವಿಶ್ವದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1 ಕೋಟಿಯ ಗಡಿ ದಾಟಿದೆ. ನಿನ್ನೆ ಸಂಜೆ ಹೊತ್ತಿಗೆ ಸೋಂಕಿತರ ಸಂಖ್ಯೆ 1.1 ಕೋಟಿಗೆ ತಲುಪಿದೆ. ಸಾವಿನ ಸಂಖ್ಯೆ 5 ಲಕ್ಷ ದಾಟಿದೆ. ಅಮೆರಿಕದಲ್ಲಿ ಮೃತಪಟ್ಟವರ ಸಂಖ್ಯೆ 1.28 ಲಕ್ಷಕ್ಕೆ ತಲುಪಿದೆ. ವಿಶ್ವ ಕೊರೋನಾ ಪೀಡಿತ ರಾಷ್ಟಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಹೀಗೆ ದಿನದಿಂದ ದಿನಕ್ಕೆ ಕೊರೋನಾ ಸಾವು ನೋವು ಜಾಸ್ತಿ ಆಗ್ತಾ ಇದ್ದು ಮುಂದಿನ ಹಂತ ತುಂಬಾ ಅಪಾಯಕಾರಿಯಾಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರು ವಿಶ್ವದ ರಾಷ್ಟಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೊರೋನಾ ಸೋಂಕಿನ ಅಂತ್ಯವನ್ನು ನಾವು ಕಂಡಿಲ್ಲ ಅಂತ ವಾಷಿಂಗ್ಟನ್ ವಿವಿಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕ ಅಲಿ ಮೊಕದಾಜ್ ಹೇಳಿದ್ದಾರೆ. ಇನ್ನು ಕೊರೋನಾ ಸೋಂಕು 1918ರಲ್ಲಿ 50 ಕೋಟಿ ನಾಗರಿಕರಿಗೆ ತಗುಲಿದ ಸ್ಪ್ಯಾನಿಷ್ ಫ್ಲೂಗಿಂತಲೂ ಅತ್ಯಂತ ಅಪಾಯಕಾರಿ ಅಂತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಭಾರತ ಮತ್ತು ಜಪಾನ್ನ ಯುದ್ಧ ನೌಕೆಗಳು ಹಿಂದೂ ಮಹಾಸಾಗರದಲ್ಲಿ ಜಂಟಿ ಕವಾಯತು ನಡೆಸಿವೆ. ಇನ್ನು ಭಾರತದ ಗಡಿಯಲ್ಲಿ ಉಪಟಳ ನೀಡುತ್ತಿರುವಂತಹ ಚೀನಾಕ್ಕೆ ಈ ಮೂಲಕ ಭಾರತ ಮತ್ತು ಜಪಾನ್ ಜೊತೆಯಾಗಿ ಸ್ಪಷ್ಟ ಸಂದೇಶವನ್ನು ರವಾನಿಸಿವೆ. ಭಾರತದ ನೌಕಾಪಡೆಯ ಐಎನ್ಎಸ್ ರಾಣಾ, ಹಾಗೆಯೇ ಐಎನ್ಎಸ್ ಕುಲಿಶ್, ಹಾಗೆಯೇ ಜಪಾನ್ನ ಜೆಎಸ್ ಕಶಿಮಾ, ಹಾಗೆಯೇ ಜೆಎಸ್ ಶಿಮಯುಕಿ ಮೊನ್ನೆ ಜಂಟಿ ಕವಾಯತು ನಡೆಸಿದ್ವು. ಭಾರತದ ಗಡಿಯಲ್ಲಿ ಮಾತ್ರವಲ್ಲದೆ ದಕ್ಷಿಣ ಚೀನಾ ಸಮುದ್ರ, ಹಾಗೆಯೇ ಪೂರ್ವ ಚೀನಾ ಸಮುದ್ರದಲ್ಲಿಯೂ ಚೀನಾವು ಆಕ್ರಮಣಕಾರಿ ಮನೋಭಾವ ತೋರ್ತಾ ಇದೆ ಅಂತ ಜಪಾನ್ ರಕ್ಷಣಾ ಸಚಿವ ಟಾರೋ ಕೊನೋ ಇತ್ತೀಚೆಗೆ ಆರೋಪವನ್ನು ಮಾಡಿದರು. ಗಲ್ವಾನ್ ಕಣಿವೆ ಪ್ರದೇಶದಲ್ಲಿ ಭಾರತದೊಂದಿಗೆ ಮುಖಾಮುಖಿ ಘರ್ಷಣೆಯಲ್ಲಿ ಅಪಾರ ಪ್ರಮಾಣದ ಸಾವು ನೋವು ಆಗಿದ್ರೂ ಈ ಘಟನೆಯಲ್ಲಿ ಎಷ್ಟು ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನೋದರ ಬಗ್ಗೆ ಚೀನಾ ದೇಶ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಚೀನಾದ ಆಡಳಿತಾರೂಢ ಕಮ್ಯುನಿಸ್ಟ್ ಪಕ್ಷದ ಈ ನಿರ್ಧಾರದ ಬಗ್ಗೆ ಗಡಿ ಸಂಘರ್ಷದಲ್ಲಿ ಮೃತಪಟ್ಟ ಚೀನಾ ಸೇನಾಪಡೆಗಳ ಕುಟುಂಬದವರಲ್ಲಿ ಅಸಮಾಧಾನದ ಹೊಗೆಯಾಡ್ತಾ ಇದೆ ಅಂತ ಅಮೆರಿಕ ಮೂಲದ ಬ್ರೀಟ್ ಬಾಟ್ ವರದಿಯನ್ನು ಮಾಡಿದೆ. ವಿಬೋ ಇನ್ನಿತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಘರ್ಷದಲ್ಲಿ ಮೃತರಾದ ಚೀನಾ ಸೈನಿಕರ ಕುಟುಂಬದವರು ಕೋಪ ಹತಾಶೆಯನ್ನು ಹೊರಹಾಕ್ತಾ ಇದ್ದಾರೆ. ಅವರನ್ನು ಸಂತೈಸಲು ಚೀನಾ ಸರ್ಕಾರ ಹೆಣಗಾಡ್ತಾ ಇದೆ ಅಂತ ಬ್ರೀಟ್ ಬಾಟ್ ಹೇಳಿದೆ.
ಎಂದಿನಿಂದ ಸಿಖ್ ಯಾತ್ರಾರ್ಥಿಗಳಿಗೆ ಅನುಕೂಲವಾಗುವಂತೆ ಕರ್ತಾರ್ಪುರ ಕಾರಿಡಾರ್ ಅನ್ನು ತೆರೆಯಲು ಸಿದ್ದತೆ ನಡೆಸ್ತಾ ಇರುವುದಾಗಿ ಪಾಕಿಸ್ತಾನ ಹೇಳಿದೆ. ಆದರೆ ಇದಕ್ಕೆ ಭಾರತ ತಿರುಗೇಟನ್ನು ಕೊಟ್ಟಿದೆ. ಪಾಕಿಸ್ತಾನ ಇದೀಗ ತಾನು ಸೌಹಾರ್ದ ಸಂಬಂಧದ ಹರಿಕಾರ ಅಂತ ಬಿಂಬಿಸಿಕೊಳ್ಳೋ ನಾಟಕ ಆಡ್ತಾ ಇದೆ. ಸೋಮವಾರದಿಂದ ಕಾರಿಡಾರ್ ಆರಂಭವಾಗೋದಿದ್ರೆ ಈ ಮೊದಲೇ ವಿಷಯವನ್ನು ತಿಳಿಸಬೇಕಾಗಿತ್ತು ಅಂತ ತಿರುಗೇಟನ್ನು ಕೊಟ್ಟಿದೆ. ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡ್ತಾ ಇರೋ ಹಿನ್ನೆಲೆಯಲ್ಲಿ ಕರ್ತಾರ್ಪುರ ಕಾರಿಡಾರ್ ಅನ್ನು March 16 ಭಾರತ ಬಂದ್ ಮಾಡಿತ್ತು. ಇದರಂತೆ ಪಾಕಿಸ್ತಾನ ಕೂಡ ತನ್ನ ಪ್ರಜೆಗಳು ಈ ಮಾರ್ಗದಲ್ಲಿ ಸಂಚರಿಸುವುದಕ್ಕೆ ನಿರ್ಬಂಧವನ್ನು ಹೇರಿತ್ತು. ಲಾಕ್ಡೌನ್ನಿಂದಾಗಿ ಪೆಟ್ರೋಲ್ ಬಂಕ್ ವ್ಯವಹಾರವೂ ಬಿದ್ದು ಹೋಗ್ತಾ ಇದೆ. ಇದರ ಜೊತೆ ತೈಲ ಬೆಲೆ ಏರಿಕೆ ಎಫೆಕ್ಟ್ ಬೇರೆ. ಇದೇ ಕಾರಣಕ್ಕೆ ಲಾಕ್ಡೌನ್ ವೇಳೆ ಶೇಕಡ 30% ಮಾತ್ರ ಬಿಸ್ನೆಸ್ ಆಗ್ತಾ ಇತ್ತು. ಅನ್ಲಾಕ್ ಆದ್ಮೇಲೆ ಶೇಕಡ 55% ಮಾತ್ರ ಬಿಸ್ನೆಸ್ ಆಗ್ತಾ ಇದೆ. ಐಟಿಬಿಟಿ ಉದ್ಯೋಗಿಗಳು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳು ಇನ್ನೂ ಕೂಡ ಓಪನ್ ಆಗಿಲ್ಲ. ಪೆಟ್ರೋಲ್ ಡೀಸೆಲ್ಗೆ ಸಹಜವಾಗಿ ಬೇಡಿಕೆ ಕಡಿಮೆಯಾಗಿದೆ. ಬಂಕ್ ಮಾಲೀಕರಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಕೊರೋನಾ ಲಾಕ್ಡೌನ್ ಎಫೆಕ್ಟ್ನಿಂದ ಬೆಂಗಳೂರಲ್ಲಿ 3 ಲಕ್ಷ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕೆಲಸ ಇಲ್ಲ. ಐಟಿ ಕಂಪನಿ, ಶಾಲಾ ಕಾಲೇಜ್, ಹಲವು ಉದ್ಯಮಗಳು ಇನ್ನೂ ಕೂಡ ಓಪನ್ ಆಗಿಲ್ಲ. ಇದೇ ಕಾರಣಕ್ಕೆ 3 ಲಕ್ಷ ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಇದ್ದಂಥ 7 ಲಕ್ಷ ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿ ಇದೀಗ 3 ಲಕ್ಷಕ್ಕೂ ಹೆಚ್ಚು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕೆಲಸ ಇಲ್ಲ. ಇನ್ನೆರಡು ತಿಂಗಳು ಸೆಕ್ಯೂರಿಟಿ ಕೆಲಸ ಸಿಗೋದು ಡೌಟ್. ಅರಬ್ಬಿ ಸಮುದ್ರದ ಅಲೆಯ ಅಬ್ಬರಕ್ಕೆ ಕೊಚ್ಚಿ ಹೋಗಿದ್ದ ಯುವಕರನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಸುರತ್ಕಲ್ನ ಗೊಡ್ಲೆಕೊಪ್ಪ ಸಮುದ್ರ ಕಿನಾರೆಯಲ್ಲಿ ಈ ಘಟನೆ ನಡೆದಿದೆ. ಪುತ್ತೂರಿನಿಂದ ಬಂದಿದ್ದ ಯುವಕರ ತಂಡ ಎಷ್ಟೇ ಹೇಳಿದ್ರೂ ಮಾತು ಕೇಳದೆ ಯುವಕರು ಸಮುದ್ರಕ್ಕೆ ಇಳಿದಿದ್ದಾರೆ. ಬಳಿಕ ಅಲೆಯ ಅಬ್ಬರಕ್ಕೆ ಸಿಲುಕಿ ಕೊಚ್ಚಿ ಹೋಗುವಾಗ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಈ ನಡುವೆ ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗ್ತಾ ಇದೆ. ಯಾದಗಿರಿ ಸೇರಿದಂತೆ ಸುರಪುರ, ಶಹಾಪುರದಲ್ಲಿ ಭಾರೀ ಮಳೆಯಾಗಿದೆ. ಶಹಾಪುರದಲ್ಲಿ ಹಲವೆಡೆ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದೆ. ರಾಜ್ಯದ ಹಲವೆಡೆ ಭರ್ಜರಿ ಮಳೆಯಾಗ್ತಾ ಇದೆ. ಪರಿಣಾಮ ನೋಡ್ತಾ ಇದ್ದೀವಿ. ಈಗ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ನಗರದಲ್ಲೂ ಕೂಡ ನೀರು ನುಗ್ಗಿರೋದ್ರಿಂದ ರಸ್ತೆ ಮೇಲೆಲ್ಲ ನೀರು ನುಗ್ಗಿದೆ. ಸಾಕಷ್ಟು ಬಡಾವಣೆಗಳಿಗೆ ನೀರು ನುಗ್ಗಿದೆ. ಅಲ್ಲಿ ವ್ಯವಸ್ಥೆನೇ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆದಂತೆ ಕಾಣ್ತಾ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಗುಂಡಿಗೆ ಉರುಳಿಬಿದ್ದು 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 2 ಗಾಯಗೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹೊನ್ನೆಹಳ್ಳಿ ಫಾರೆಸ್ಟ್ ಏರಿಯಾದಲ್ಲಿ ಈ ದುರ್ಘಟನೆ ನಡೆದಿರುವುದು. ಎದುರಿನಿಂದ ಬಂದಂತ ವಾಹನ ತಪ್ಪಿಸೋಕೆ ಹೋದ ಕಾರ್ ಚಾಲಕ ನಿಯಂತ್ರಣ ತಪ್ಪಿದ್ರಿಂದ ಅಪಘಾತ ಸಂಭವಿಸಿದೆ. ಕಾರ್ನಲ್ಲಿ ಇದ್ದವರು ಬುಕ್ಕಾಪಟ್ಟಣದ ಮರಡಿಗುಡ್ಡದಿಂದ ತಮ್ಮ ಮನೆಗೆ ವಾಪಸ್ ಆಗ್ತಾ ಇರುವಾಗ ಈ ದುರಂತ ಸಂಭವಿಸಿದೆ. ಹಿರಿಯ ಸಾಹಿತಿ ಗೀತಾ ನಾಗಭೂಷಣ್ ಹೃದಯಾಘಾತದಿಂದಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಇವರಿಗೆ 78 ವರ್ಷ ವಯಸ್ಸಾಗಿತ್ತು. 2010 ಗದಗ್ನಲ್ಲಿ ನಡೆದಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನಾಡೋಜ ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತ ಮೊದಲ ಮಹಿಳಾ ಸಾಹಿತಿ ಎಂಬ ಹೆಗ್ಗಳಿಕೆ ಇವರು. ಸಾಹಿತಿ ಗೀತಾ ನಾಗಭೂಷಣ್ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಅವರು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿರುವುದು. ಇವರಿಗೆ 78 ವರ್ಷ ವಯಸ್ಸಾಗಿತ್ತು. ಇನ್ನು 2010 ಅವರು ಗದಗ್ನಲ್ಲಿ ನಡೆದಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಆ ಹೆಗ್ಗಳಿಕೆ ಅವರದ್ದು. ಅದರ ಜೊತೆಯಲ್ಲಿ ನಾಡೋಜ ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಇದೀಗ ಇವರ ಅಗಲಿಕೆಯಿಂದ ಸಾಹಿತ್ಯ ಲೋಕಕ್ಕೆ ಅಪಾರವಾದಂಥ ನಷ್ಟ ಉಂಟಾಗಿದೆ. ಇವರು ಕಲಬುರಗಿ ಜಿಲ್ಲೆಯ ಹಿಂದುಳಿದ ಸಾವಳ್ಗಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದವರು. March 25 1942 ಇವರು ಜನನವಾಗಿದ್ದು ಮೊಘಲಾಯಿ ಪರಿಸರದ ಪ್ರಮುಖ ಲೇಖಕಿ ಅಂತಾನೆ ಇವರು ಪ್ರಖ್ಯಾತರಾಗಿದ್ದರು. ಇವರನ್ನ ನಾಡೋಜ ಅಂತಾನೆ ಕರೀತಾ ಇದ್ರು. ಅವರಿಗೆ ಟೈಟಲ್ ಇದ್ದಿದ್ದು. ತಮಗಿದ್ದ ಕಿತ್ತು ತಿನ್ನುವಂಥ ಬಡತನ, ಹಾಗೆಯೇ ಅಸಹಕಾರದ ಪರಿಸರ ಇತ್ತು ಆ ಸಂದರ್ಭದಲ್ಲಿ. ಬಡತನ ಬೇರೆ, ಇವರ ಸಾಹಿತ್ಯ ಅಭಿರುಚಿಗೆ ಬೇಕಾದಂಥ ಸಪೋರ್ಟ್ ಅವರ ಮನೆಯಿಂದ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಮತ್ತು ಹೆಣ್ಮಕ್ಳನ್ನು ಶಾಲೆಗೆ ಕಳುಹಿಸದ ಸಾಮಾಜಿಕ ವ್ಯವಸ್ಥೆ ಆ ಸಂದರ್ಭದಲ್ಲಿ ಇತ್ತು. ಅದನ್ನೆಲ್ಲ ಮೆಟ್ಟಿನಿಂದ ದಿಟ್ಟ ಸಾಹಿತಿಯವರು ದೊಡ್ಡ ಸಂಕಲ್ಪ ಮಾಡಿದರು.
ಸಾಕಷ್ಟು ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಅಂತಹ ಹೋರಾಟದ ಮನೋಭಾವಗಳಿಂದ ದಾಟಿ ತಮ್ಮ ಎಡೆಬಿಡದ ಪರಿಶ್ರಮದಿಂದಾನೇ ಇವರು ಬಿ ಎ ಮುಗಿಸ್ತಾರೆ, ಬಿ ಎಡ್ ಮಾಡ್ತಾರೆ, ಎಂ ಎ ಪದವಿಗಳನ್ನೆಲ್ಲ ಗಳಿಸಿ ಬಹುಕಾಲ ಅಧ್ಯಾಪನ ವೃತ್ತಿಯನ್ನು ಕೂಡ ಇವರು ನಡೆಸಿದ್ದಾರೆ. ತಮಗೆ ಶಿಕ್ಷಕ ವೃತ್ತಿ, ಬರಹ ಪ್ರವೃತ್ತಿ ಹಾಗೆಯೇ ನಡೆಗಳಿಂದ ಸಮಾಜಕ್ಕೆ ಒಂದು ಬೆಳಕು ಕಾಣುವಲ್ಲಿ ನಿರಂತರವಾಗಿ ಪ್ರಯತ್ನಶೀಲರಾದವರು ಇವರು. ಇನ್ನು ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ನಾಡೋಜ ಪ್ರಶಸ್ತಿ ಪಡೆದಂಥ ಮೊದಲ ಮಹಿಳಾ ಸಾಹಿತಿ ಆಗಿದ್ದಾರೆ. ಇವರು ಬದುಕು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋದು, ಅಲ್ಲದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮೊದಲ ಮಹಿಳಾ ಸಾಹಿತಿ ಎಂಬ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ಇಷ್ಟೇ ಅಲ್ಲ, ಹೀಗೆ ಹ್ಯಾಟ್ರಿಕ್ ಮಹಿಳಾ ಸಾಹಿತಿ ಅಂತ ಕೂಡ ಇವರು ಖ್ಯಾತರಾಗಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.